ಸೊ ಇದನ್ನು ಮಾಡಿದ್ದೀವಿ ಇದು ಎ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಜನ ಅಂದ್ಕೊಳ್ಳೋದು ಮಹಿಳೆಯರಿಗೆ ಅಲ್ವೇನೋ ಅಂತ ಇಲ್ಲಿ ಯಾವುದೇ ವಲಗರ್ ಏನಿಲ್ಲ ಗಾಬರಿ ಆಗುವಂಥ ನರಬಲಿಯ ವಿಷಯ ಇದ್ದರೂ ಕೂಡ ಬಹಳ ಆಗಿ ಕ್ಲಾಸಿಕ್ ಆಗಿದೆ ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಮಹಿಳೆ ನೋಡಬೇಕಾದ ನೋಡಬಹುದಾದ ಸಿನಿಮಾ ಇದು ಅಂದರೆ ಮಹಿಳೆಯ ಬಲಿದಾನ ಅಲ್ಲ ಒಂಟಿ ಮಹಿಳೆ ಬೀದಿ ವೇಷಯರನ್ನ ಹೇಗೆ ಬಲಿಗೆ ಬಳಸ್ಕೊಳ್ತಾರೆ ಇವತ್ತು ಬಳಸ್ಕೊಳ್ತಿದ್ದಾರೆ ಇವತ್ತು ನಾನು ಮಾತನಾಡ್ತಾ ಇರೋ ಸಮಯದಲ್ಲೂ ಕೂಡ ಕಡಿಮೆ ಅಂದ್ರೂ ಹೆಚ್ಚು ಕಮ್ಮಿ ಎಪ್ಪತ್ತೆ ಹೆಣ್ಣು ಮಕ್ಕಳು ಬಲಿ ಆಗ್ತಾ ಇರುತ್ತೆ ಪ್ರತಿ ಆ ಮಾಸಿನಲ್ಲಿ ಸೊ ಈ ಸಬ್ಜೆಕ್ಟ್ ನಾವು ಡೀಲ್ ಮಾಡಿದೀವಿ ಈಗ ಡೈರೆಕ್ಟರ್ ನಾವು ಯಾರೋ ಗೊಳಿಕೊಳ್ತಾ ಇದ್ರು ಅದೇನೋ ಇದೇನೋ ಅಂತ ನಾವು ಐ ಆಮ್ ಓಪನ್ ಫಾರ್ ಇಟ್ ಪ್ಲೀಸ್ ಶೂಟ್ ಯುವರ್ ಕ್ವಶನ್ಸ್ ಎಸ್ ಲಿಕ್ಕರ್ ಬ್ಯಾರನ್ ಕ್ರೀಮ್ ಕ್ರೀಮ್ ಅಂದರೆ ಅದೊಂದು ಬೀಜ ಮಂತ್ರ ಅದು ಇದರ ಥೀಮ್ ವಸ್ತು ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಹೆಣ್ಣುಗಳ ಬಲಿ ಸಂಪತ್ತು ಮತ್ತು ಅಧಿಕಾರಕ್ಕೋಸ್ಕರ ಪವರ್ ಅಂಡ್ ವೆಲ್ತ್ ಪವರ್ ಅಂಡ್ ವೆಲ್ತ್ಗೋಸ್ಕರ ನರಬಲಿ ಹೇಗೆ ನಡೀತಿದೆ ಇವತ್ತು ಅನ್ನೋದು ಇಲ್ಲಿ ತಂದಿರೋ ಘಟನೆಗಳು ಸಿನಿಮೆಯ ಸ್ವಾತಂತ್ರ್ಯ ಇದ್ದೇ ಇದೆ ಕ್ರಿಯೇಟಿವ್ ಫ್ರೀಡಮ್ ಇದೆ ಯಾಕೆಂದ್ರೆ ಡಾಕ್ಯುಮೆಂಟ್ರಿ ಎಲ್ಲ ಇದು ಆದರೆ ಇಲ್ಲಿ ಬರೋ ಘಟನೆಗಳು ಆ ಹೆಣ್ಣು ಮಕ್ಕಳ ಹತ್ಯೆಗಳು ಇವೆಲ್ಲವೂ ಸಹ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಬದುಕಿರುವಾಗ ನಿಮಗೆ ಕಾಣದ ಹಾಗೆ ಗೋಪ್ಯವಾಗಿ ಜರುಗಿರೋದು ನನಗೆ ಗೊತ್ತಿತ್ತು ಆಗಿದೆ ಅದೇ ರೀತಿ ಆಗಿದೆ ಆ ದಿನಗಳು ಟೈಮ್ನಲ್ಲಿ ಇಷ್ಟು ಆಳವಾಗಿ ನನಗೆ ಗೊತ್ತಿರಲಿಲ್ಲ ಎದೆಗಾರಿಕೆ ಟೈಮ್ನಲ್ಲಿ ಗೊತ್ತಾಯಿತು ನಾನು ಮಾಡ್ತೀನಿ ಅಂತ ಹೋದಾಗ ನನ್ನ ಸುತ್ತಲೂ ಇರೋರು ಗಾಬರಿ ಆಗ್ಬಿಟ್ರು ಯಾಕೆಂದರೆ ಈ ಹತ್ಯೆ ಒಂದು ನರಬಲಿ ಮತ್ತು ನರಬಲಿ ಕೊಟ್ಟಿರೋದನ್ನು ಫಿಕ್ಸ್ ಮಾಡ್ತಿದ್ರು ಪೊಲೀಸ್ನವರು ಯಾರೋ ಕುರಿ ಕೆಂಪ ಅನ್ನೊಂದ ಮೇಲೆ ನಲವತ್ತು ಒಂಟಿ ಮಹಿಳಾ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಹಾಗೆ ದಂಡು ಪಾಳಿಯೋದವ್ರ ಮೇಲೆ ಎಂಬತ್ತು ಕೊಲೆಗಳನ್ನ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಅವ್ರು ಯಾರೂ ಒಂದೂ ಮಾಡಿಲ್ಲ ಆದರೆ ಇದನ್ನ ಎದೆಗಾರಿಗೆ ಆದ ತಕ್ಷಣ ನಾನು ಮಾಡಬೇಕು ಅಂದಾಗ ಪೊಲೀಸ್ನಲ್ಲಿ ಇದನ್ನ ನನ್ನ ಹಿತೈಷಿಗಳು ಅವಕಾಶ ಕೊಡಲಿಲ್ಲ ಅವ್ರು ಗಲಾಟೆ ಮಾಡ್ಬಿಟ್ರು ಹೋದ್ ಸಾರನೂ ಹೇಳಿದ್ದೀನಿ ಅದನ್ನು ನಾನು ನೀವೇನಾದ್ರೂ ಇದು ಮಾಡೋಕ್ಕೋದ್ರೆ ಒಂದು ಸರ್ಕಲ್ ಆಗಿಬಿಡುತ್ತೆ ಒಂದು ಚಕ್ರವ್ಯೂಹ ಚಕ್ರ ಆಗ್ಬಿಡುತ್ತೆ ನಿಮ್ಮನ್ನು ಉಳಿಸಲ್ಲ ಆಗ ನನ್ನ ಜೊತೆ ಇದ್ದ ದಲಿತ ಲೀಡರ್ಗಳು ಇವರು ರೈತ ಮುಖಂಡರುಗಳು ಅವರೆಲ್ಲ ನನಗೆ ಬೇಡ ಅನ್ನೋಕ್ಕೆ ಶುರು ಮಾಡ್ಬಿಟ್ರು ಬೇಡಿ ಅಕಸ್ಮಾತ್ ನೀವು ಆ ಥರ ಆಗ್ಬಿಟ್ರೆ ನೀವು ಹಿಂದಕ್ಕೆ ಬರಲ್ಲ ನಾವು ಬೇಕಾದ್ರೆ ಪೊಲೀಸ್ ಖಂಡಿಸಬಹುದು ನಿಮ್ಮ ಪರ ಧ್ವನಿ ಎತ್ತಬಹುದು ನೀವು ಬರೋಲ್ಲ ಈ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡ್ತಿದ್ರು ಸೊ ಈಗ ಆ ಆಫೀಸರ್ಗಳೆಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ನಾನು ಪೊಲೀಸ್ ವಿರುದ್ಧ ಅಲ್ಲ ಇದು ವ್ಯವಸ್ಥೆ ಇದು ಏನು ನಡೀತಿದೆ ಪೊಲೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಇವತ್ತು ಯಾವುದೇ ಪೊಲೀಸ್ನವ್ರು ಹೋಗ್ಬಿಟ್ಟು ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡಿದ್ರೆ ಅವನು ಏನು ಮಾಡ್ತಾನೆ ಅಲ್ಲಿರೋ ಹೇಳ್ದಂಗೆ ಹೇಳ್ತಂಗೆ ಅವನು ಗುಲಾಮರು ಅಷ್ಟೇ ಅವರು ಇದ್ದಾಗ ಬ್ರಿಟಿಷ್ ಗುಲಾಮರು ಈಗ ಕಾಂಗ್ರೆಸ್ ಗುಲಾಮರು ಬಿಜೆಪಿ ಬಂದರೆ ಬಿಜೆಪಿ ಗುಲಾಮರು ದಳ ಬಂದರೆ ದಳದ ಗುಲಾಮರು ನಾಳೆ ನಾವೆಲ್ಲ ಸೇರೋ ಒಂದು ಪಾಲಿಟಿ ಕಟ್ಟಿದ್ರೆ ನಮ್ಮ ಗುಲಾಮರು ಪೊಲೀಸ್ ಕೆಲಸ ಅಂದಾಗ ಅಕ್ಷರಶಃ ಅಧಿಕಾರಸ್ಥರ ಅಧಿಕಾರದಲ್ಲಿ ಯಾವ ಪಕ್ಷ ಆಗೋ ಅದ್ರ ಗುಲಾಮರು ಸೊ ಅವ್ರ ಬಗ್ಗೆ ಇರಲಿಲ್ಲ ಇದು ಆದ್ರೂ ಇದು ಅರ್ಥ ಆಗೋಲ್ಲ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಇವತ್ತು ನೈಂಟಿ ಪರ್ಸೆಂಟ್ ನಿಮ್ಮನ್ನ ಲೈಕ್ ಮಾಡ್ತಿದ್ದಾರೆ ನೀವು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದಾರೆ ಅದನ್ನ ಕಳ್ಕೊಬೇಡಿ ಅಂತ ಶುರು ಮಾಡಿದ್ರು ಸುಮ್ಮನಾದ್ರೆ ಆಮೇಲೆ ಈಗ ನಾನು ಮಾಡಿದ್ದೆ ಏನು ದೇವೇಂದ್ರ ಅವರು ಬಂದ ಮೇಲೆ ಹಿಂದೆ ಇದ್ದದ್ದು ನೆಲೆ ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ದಂಡು ಪರ್ಸ್ಪೆಕ್ಟಿವ್ ಅವ್ರು ಹೇಗೆ ಕೊಲೆ ಮಾಡದೇ ಇರೋರನ್ನ ಫಿಕ್ಸ್ ಮಾಡಿದ್ರು ಅಂತ ಈಗ ಬಲಿಗಳು ಹೇಗೆ ಜರುಗ್ತವೆ ಅವ್ರ ಹಿಂದೆ ಯಾರ್ಯಾರು ಇದಾರೆ ಯಾರ್ಯಾರು ಪ್ರಯೋಜನ ಪಡ್ಕೊಂಡಿದ್ದೀವಿ ಆ ಕಾರಣಕ್ಕೆ ಅಂತ ಭ್ರಮಿಸಿದ್ದಾರೆ ಅಂತ